ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ನಾವು ಬ್ರಹ್ಮ ಮುಹೂರ್ತ ಅಂದರೆ ಏನು, ಬ್ರಾಹ್ಮಿ ಮುಹೂರ್ತದಲ್ಲಿ ಏನೆಲ್ಲ ಮಾಡಬಹುದು, ಅದು ಯಾತಕ್ಕೋಸ್ಕರ ಮಾಡಬೇಕು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಬ್ರಹ್ಮ ಮುಹೂರ್ತ ಅಂದ್ರೇ ಇದು ಸೃಷ್ಟಿಕರ್ತನ ಸಮಯ ಅನ್ನೋ ಒಂದು ಅರ್ಥ. ಬ್ರಹ್ಮ ಅಂದರೆ ಜ್ಞಾನ, ಮುಹೂರ್ತ ಅಂದರೆ ಸಮಯ. ಈ ಬ್ರಹ್ಮ ಮುಹೂರ್ತವು ಜ್ಞಾನವನ್ನು ಪಡೆಯಲು ಅಥವಾ ಅದನ್ನು ಗ್ರಹಣೆ ಮಾಡಿಕೊಳ್ಳಲು ಸೂಕ್ತ ಸಮಯ ಆಗಿದೆ. ಅಂದರೆ ಈ ಸಮಯದಲ್ಲಿ ಏನೆಲ್ಲ ಬಯಸ್ತೀವೋ, ನಾವು ಹೇಗಿರಬೇಕು ಅಂದ್ಕೊಳ್ತೀವೋ, ಏನನ್ನು ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವೋ ಅಂಥದ್ದನ್ನೆಲ್ಲವನ್ನು ಸಹ ಪಡ್ಕೊಳ್ಳೋ ಅಂಥ ಒಂದು ಸುಸಮಯ ಈ ಬ್ರಹ್ಮ ಮುಹೂರ್ತ ಅನ್ನೋದು. ಇಲ್ಲಿ ಇಚ್ಛಾಶಕ್ತಿಯನ್ನು ನಾವು ಜಾಸ್ತಿ ಮಾಡಿಕೊಳ್ಬಹುದು. ಈ ನಾನೆಲ್ಲೋ ಓದಿರೋ ಪ್ರಕಾರ ಈ ಸಂಜೆ 6-9 ರೌದ್ರ ಸಮಯ, 9-12 ರಾಕ್ಷಸ ಸಮಯ, 12-3 ಗಂಧರ್ವ ಸಮಯ, 3-00 ಬೆಳಗಿನ ಜಾವ, 6 ಬ್ರಹ್ಮ ಮುಹೂರ್ತ ಅನ್ನೋ ವಿಷಯ. ಅಂದರೆ ಈ ಬ್ರಹ್ಮ ಮುಹೂರ್ತ ಅನ್ನೋದು ಸೂರ್ಯೋದಯಕ್ಕಿಂತ ಮುಂಚೆ ಬರ್ತಕ್ಕಂಥದ್ದು. ಅಂದರೆ 3:20-5:30 ಈ ಬ್ರಹ್ಮ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಯಾರಾದರೂ ಎಚ್ಚರಗೊಂಡ್ರೆ ತಮ್ಮ ಜೀವಿತ ಕಾಲ ಹೆಚ್ಚಿ ಆರೋಗ್ಯವಂತರಾಗಿ ಜೀವಿಸಬಹುದು, ಎಲ್ಲ ವಿಚಾರದಲ್ಲೂ ಸಹ ಶಾಂತಿಯಿಂದ ಇರಬಹುದು. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ಬೇರೆ ಬೇರೆ ಬೇಡಿಕೆಗಳನ್ನು ಇಡ್ತಾ ಇರ್ತಾರೆ, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರೆ. ಅಂದರೆ ಇದರಲ್ಲಿ ವೃತ್ತಿಪರವಾಗಿರಬಹುದು, ಸಾಮಾಜಿಕ ಕಳಕಳಿ ಇರಬಹುದು, ಅಥವಾ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸೋದಕ್ಕೆ ಅದರಲ್ಲಿ ಲೀನ ಆಗಿಬಿಟ್ಟಿರ್ತಾರೆ. ಇನ್ನು ರಾತ್ರಿ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದ ಮೇಲೆ ಯಾವುದೇ ಶಕ್ತಿ ಇರೋದಿಲ್ಲ. ಆದ್ದರಿಂದ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ. ನಮ್ಮ ಅವಲೋಕನ ಮಾಡಿಕೊಳ್ಬೇಕು, ನಾವೇನು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇದ್ದರೆ ಅದು ಈ ಬ್ರಹ್ಮ ಮುಹೂರ್ತದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ತಾಜಾತನದ ಶಾಂತವಾದ ಮನಸ್ಸು, ಉಲ್ಲಾಸ, ಉತ್ಸಾಹ ಮತ್ತು ನಮ್ಮ ಜ್ಞಾನದ ಸಂಕಲ್ಪಕ್ಕಾಗಿ ಇರುವ ಏಕೈಕ ಸಮಯ ಅಂದರೆ ಅದು ಬ್ರಹ್ಮ ಮುಹೂರ್ತ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ತಮ್ಮ ಇಚ್ಛಾಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರಲ್ಲೂ ಒಂದು ಜ್ಞಾನ ಇರುತ್ತೆ, ಅದಕ್ಕೆ ಒಂದು ಶಾಂತವಾದ ಸಮಯ ಬೇಕು, ಶಾಂತವಾದ ಸ್ಥಾನ ಇರಬೇಕು ಅಂತಂದರೆ ಅದು ಈ ಬೆಳಗಿನ ಜಾವದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಇಂಥ ಸಮಯದಲ್ಲಿ ಕೂತ್ಕೊಂಡು ಯಾವುದೇ ಒಂದು ಸಾಧನೆಯನ್ನು ಮಾಡಿದ್ರೆ ಅಥವಾ ಯಾವುದೋ ಒಂದು ಇಚ್ಛೆಯನ್ನು ನಾವಿಟ್ಟರೆ ಆ ಇಚ್ಛೆಗಳು ಸಹ ಬೇಗ ಪೂರ್ಣ ಫಲ ಸಿಗುವಂಥದ್ದು. ಇನ್ನು ಈ ಸಮಯದಲ್ಲಿ ಆಮ್ಲಜನಕ ಹೆಚ್ಚಾಗಿ ಪೂರೈಕೆ ಆಗ್ತಾ ಇರುತ್ತೆ. ಇದು ನಮ್ಮ ದೇಹಕ್ಕೆ ಅತ್ಯಂತ ಉಪಯೋಗವಾಗುವಂಥದ್ದು. ಈ ಸಮಯದಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸಗಳಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಮನುಷ್ಯನಲ್ಲಿರುವಂತಹ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಜಾಸ್ತಿ ಆಗುತ್ತೆ, ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ, ಮಾನಸಿಕವಾಗಿ ಶುದ್ಧತೆಯ ಸತ್ವ ಹೆಚ್ಚಾಗುತ್ತೆ, ಮತ್ತು ಶರೀರದಲ್ಲಿನ ಎಲ್ಲ ನೋವು ಸೆಳೆತ ನಿವಾರಣೆ ಆಗುತ್ತೆ. ಅಂದರೆ ನಮ್ಮ ದೇಹ ಖನಿಜಗಳನ್ನು, ಜೀವಸತ್ವಗಳನ್ನು ಹೀರ್ಕೊಳ್ಳುವಂತಹ ಒಂದು ಶಕ್ತಿ ಚೈತನ್ಯ ಪ್ರಕೃತಿಯಲ್ಲಿ ಇರುತ್ತೆ. ಜೊತೆಗೆ ರಾಗ ದ್ವೇಷಗಳನ್ನು ಸಹ ಇದು ಕಡಿಮೆ ಮಾಡುತ್ತೆ. ಸೋಮಾರಿತನ ಕಡಿಮೆ ಆಗಿ ಲವಲವಿಕೆಯಿಂದ ನಮ್ಮ ಶರೀರ ಇರುತ್ತೆ. ಈ ಒಂದು ಸಮಯದಲ್ಲಿ ಮಾಡಿದಂತಹ ಚಟುವಟಿಕೆಗಳು ವ್ಯಕ್ತಿಯ ವೈಯಕ್ತಿಕ, ಲೌಕಿಕ, ಅಲೌಕಿಕ ರಂಗಗಳಲ್ಲಿ ವಿಶೇಷ ಫಲವನ್ನು ಪಡಿಬಹುದು. ಈ ಮಾಡ್ತಕ್ಕಂಥ ಸಾಧನೆಯಿಂದ ದೈವಿಕ ಆಲೋಚನೆಗಳು ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಪೀನಿಯಲ್ ಗ್ರಂಥಿಯ ಗರಿಷ್ಠ ಮಟ್ಟದಲ್ಲಿ ಸ್ರವಿಸುತ್ತೆ. ಇದರಿಂದ ಒಬ್ಬ ವ್ಯಕ್ತಿ ಸ್ಥಿರವಾದ ಮತ್ತು ನಿಶ್ಚಲವಾದ ಮನಸ್ಸಿನಿಂದ ಇರಬಹುದು. ಅಂದರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಮನಸ್ಸು ಚಂಚಲ ಆಗೋದಿಲ್ಲ, ಯಾವುದೇ ಗೊಂದಲ ಇರೋದಿಲ್ಲ, ಕಿರಿಕಿರಿ ಆಗೋದಿಲ್ಲ, ದಿನ ಪೂರ್ತಿ ಒಂದು ಸಂತೋಷವಾದ, ಒಂದು ನೆಮ್ಮದಿಯ ಜೀವನವನ್ನು ಮಾಡಬಹುದು. ಪ್ರತಿದಿನ ನಾವು ಮಾಡ್ತಕ್ಕಂತಹ
ಎಲ್ಲ ಕೆಲಸಗಳಲ್ಲೂ ಸಹ ಏನೋ ವ್ಯತ್ಯಾಸ ಇರುತ್ತೆ, ನೋವಿರುತ್ತೆ, ಬೇಜಾರಿರುತ್ತೆ, ಅದೆಲ್ಲವೂ ಸಹ ದೂರ ಆಗಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾವು ಕನಿಷ್ಠ ಪಕ್ಷ 4:30 ಎದ್ದೊಳ್ಬೇಕು. ಇಂತಹ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಪ್ರತಿಯೊಬ್ಬರೂ ಸಹ ಧ್ಯಾನ ಮಾಡೋದು ಅತ್ಯಂತ ಒಳ್ಳೆಯದು. ಈ ಸಮಯದ ಪ್ರಶಾಂತತೆಯಲ್ಲಿ ನಾವು ನಮ್ಮ ಮನಸ್ಸು ಸಹ ನಿರ್ಮಲವಾಗಿರುತ್ತೆ, ಯಾವುದೇ ಗೊಂದಲಗಳು, ಕೆಟ್ಟ ಆಲೋಚನೆಗಳು ಇರೋದಿಲ್ಲ. ಜೀವನದಲ್ಲಿ ನಾವು ಏನು ಪಡಿಬೇಕು, ಏನನ್ನು ಸಾಧಿಸಬೇಕು ಅನ್ನೋ ಸಂಕಲ್ಪದ ಕಡೆ ನಮ್ಮ ಗುರಿ ಇರಬೇಕು. ಆ ಸಂಕಲ್ಪವನ್ನು ಪರಿಪೂರ್ಣವಾಗಿ ಮಾಡಿಕೊಳ್ಳುವಂಥ ಒಂದು ಸಮಯ ಇದು. ಅಂದರೆ ಪ್ರತಿದಿನ ಈ ಸಮಯದಲ್ಲಿ ನಾವು ಇಂಥ ಒಂದು ಒಳ್ಳೆಯ ಯೋಚನೆಯನ್ನು ಮಾಡಬಹುದು, ಅದನ್ನು ಒಂದು ಸಾಕಾರ ರೂಪಕ್ಕೆ ನಾವು ತರಬಹುದು. ಇನ್ನು ಈ ಸಮಯದಲ್ಲಿ ಧರ್ಮ ಗ್ರಂಥಗಳ ಅಧ್ಯಯನ ಮಾಡಬಹುದು, ಸ್ತೋತ್ರಗಳನ್ನು, ಮಂತ್ರಗಳನ್ನು ಪಠನೆ ಮಾಡಬಹುದು, ದೇವರ ಪೂಜೆಯನ್ನು, ಆರಾಧನೆಯನ್ನು ಮಾಡೋದ್ರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಸಂಪೂರ್ಣ ವಿಶ್ವಾಸ ಸಹ ಆ ಮನುಷ್ಯನಿಗೆ ಸಿಗುತ್ತೆ. ಅಂದರೆ ಎಲ್ಲೋ ಒಂದು ರೀತಿಯ ಗೊಂದಲ, ಅನುಮಾನ, ಕೋಪ, ಈ ಮಾನಸಿಕ ಸಮಸ್ಯೆಗಳು ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಇಂಥದ್ದೆಲ್ಲವೂ ಸಹ ದೂರ ಹೋಗಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಒಂದು ದೇವರ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಸಂಭಾಷಣೆಯನ್ನು ಸಹ ಮಾಡಬಹುದು. ಹಿಂದಿನ ಕಾಲದಿಂದಲೂ ಸಹ ಸಾಕಷ್ಟು ಋಷಿ ಮುನಿಗಳು, ಸಾಧಕರು, ಯೋಗಿಗಳು ಇಂಥ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಸಾಧನೆಯನ್ನು ಮಾಡಿ ಆ ಭಗವಂತನ ಒಂದು ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ, ಭಗವಂತನಲ್ಲಿ ಲೀನ ಆಗಿರ್ತಾರೆ. ಇನ್ನು ಈ ಸಮಯದಲ್ಲಿ ಯೋಗ, ಪ್ರಾಣಾಯಾಮ ಸಹ ಮಾಡಬಹುದು. ದೇಹದ ಅನಾರೋಗ್ಯ ಎಲ್ಲವೂ ದೂರ ಆಗಿ ದೇಹವು ಸುಂದರ ಆಗುತ್ತೆ, ಆರೋಗ್ಯ ಮತ್ತು ಚೈತನ್ಯ ಭರಿತವಾಗಿ ಕಾಣಿಸ್ಕೊಳ್ಳುತ್ತೆ. ನಾವು ಅಂದುಕೊಂಡ ಎಲ್ಲ ಕೆಲಸಗಳನ್ನು ಯೋಜನೆಗಳ ಮುಖಾಂತರ ಈ ಒಂದು ಟೈಮಲ್ಲಿ ನಾವು ರೂಪಿಸ್ಕೊಳ್ಬೇಕು. ಅಂದರೆ ಬ್ರಾಹ್ಮಿ ಮುಹೂರ್ತದ ಸಂಕಲ್ಪನೆ ಅಷ್ಟು ಶಕ್ತಿಯುತವಾಗಿರುತ್ತೆ, ಅದು ಬೇಗನೆ ನೆರವೇರುತ್ತೆ. ಈ ಕ್ಷಣದಲ್ಲಿ ಯಾವುದೇ ಒಂದು ನಕಾರಾತ್ಮಕ ಚಿಂತೆ ಇರೋದಿಲ್ಲ, ಎಲ್ಲವೂ ಸಹ ಒಳ್ಳೆಯ ಭಾವನೆಯಿಂದ ಇರ್ತಕ್ಕಂಥ ಒಂದು ಸಮಯ ಇದು. ಅಂತಹ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬಹುದು, ಇಷ್ಟ ದೇವರನ್ನು, ಗುರುಗಳನ್ನು ನೆನೆಸಿ ನಮ್ಮ ಇಷ್ಟ ಮಂತ್ರಗಳನ್ನು ಜಪ ಮಾಡಿದ್ರಂತೂ ಜೀವನದಲ್ಲಿ ಅತ್ಯುತ್ತಮವಾದ ಪರಿಣಾಮವನ್ನು ಬೀರುತ್ತೆ. ಇಡೀ ಬ್ರಹ್ಮಾಂಡದಕ್ಕೆ ಧನ್ಯವಾದವನ್ನು ತಿಳಿಸುವಂಥ ಒಂದು ಸಮಯ ಇದಾಗಿರುತ್ತೆ. ಜೊತೆಗೆ ಅದರ ಆಶೀರ್ವಾದ, ರಕ್ಷಣೆಯನ್ನು ಪಡೆಯುವ ಒಂದು ಒಳ್ಳೆಯ ಸಮಯ ಇದಾಗಿರುತ್ತೆ. ಹಾಗಾಗಿ ನಮ್ಮ ಇಡೀ ಪ್ರಕೃತಿಯಲ್ಲಿರುವಂತಹ, ಬ್ರಹ್ಮಾಂಡದಲ್ಲಿರುವಂತಹ ಒಳ್ಳೆಯ ಶಕ್ತಿ ಚೈತನ್ಯವನ್ನು, ಕಾಸ್ಮಿಕ್ ಎನರ್ಜಿಯನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದ ಒಂದು ಸಾಧನೆ ಅತ್ಯಂತ ಪ್ರಯೋಜನ ಆಗಿರುತ್ತೆ. ಈ ಕಾಲದಲ್ಲಿ ನಾವು ಪೂಜೆನೂ ಮಾಡಬಹುದು, ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಮಾಡಬಹುದು, ಇಷ್ಟ ಮಂತ್ರಗಳನ್ನು ಪಠನೆ ಮಾಡಬಹುದು. ಯಾವುದಾದರೂ ಸರಿ, ಯಾವುದೇ ಒಂದು ಗೊಂದಲಕ್ಕೆ ನಮ್ಮ ಮನಸ್ಸನ್ನು ಬಿಡದೆ ಎದ್ದ ತಕ್ಷಣ ಒಂದು ಸ್ನಾನವನ್ನು ಮಾಡಿಕೊಂಡು ನಮ್ಮ ಒಂದು ಪೂಜಾ ಕೋಣೆಗೆ ನಾವು ಹೋಗಿ ಅಲ್ಲಿ ನಮ್ಮ ಒಂದು ಸಾಧನೆಯನ್ನು ನಾವು ಮಾಡಬಹುದು. ತದನಂತರವೇ ನಾವು ಬೇರೆ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಬಹುದು. ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಅನ್ನೋದು ಬರುತ್ತೆ. ಅಂದರೆ ಬೆಳಗ್ಗೆ ನಮಗೆ ಬಾಲ್ಯಾವಸ್ಥೆ, ಮಧ್ಯಾಹ್ನ ಮಧ್ಯಮ ಅವಸ್ಥೆ, ಸಂಜೆ ವೃದ್ಧಾಪ್ಯ, ಹೀಗೆ ಈ ಮೂರು ಅವಸ್ಥೆಗಳನ್ನು ನಾವು ದಿನನಿತ್ಯ ನಾವು ಏನು ಈ ಮೂರು ಅವಸ್ಥೆಗಳಲ್ಲೇ ನಾವು ದಿನ ಕಳೀತಾ ಇರ್ತೀವಿ. ಅಂದಮೇಲೆ ನಾವು ಬೆಳಗ್ಗಿನ ಸಮಯ ದೈವ ಕಾರ್ಯಗಳಿಗೋಸ್ಕರ, ನಂತರ ನಮ್ಮ ಒಂದು ಕೆಲಸಗಳನ್ನು ಅಂದರೆ ಪೋಷಕರ ಒಂದು ಅವ್ರಿಗೋಸ್ಕರ ಅಥವಾ ನಮ್ಮ ಒಂದು ಸಮಯವನ್ನು ಮೀಸಲಾಗಿಟ್ಕೊಳ್ಬೇಕು, ಅದಾದಮೇಲೆ ನಮ್ಮ ಜೀವನಕ್ಕೆ ಅಗತ್ಯ ಇರುವಂತಹ ಒಂದು ಕೆಲಸಗಳನ್ನು ಮಾಡಿ ಸಂಪಾದನೆಯನ್ನು ಮಾಡಿಕೊಳ್ಬೇಕು, ಮತ್ತು ಸಂಜೆ ನಾವು ನಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರನ್ನೆಲ್ಲವನ್ನು ಗೌರವಿಸಬೇಕು, ಮತ್ತು ಪೂಜೆಯನ್ನು ಮಾಡಿಕೊಳ್ಬೇಕು, ಮತ್ತು ರಾತ್ರಿ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಈ ರೀತಿ ಪ್ರತಿನಿತ್ಯ ನಮ್ಮದೇ ಒಂದು ಕಾರ್ಯಗಳನ್ನು ನಾವು ರೂಪಿಸ್ಕೊಂಡಾಗ ಆ ದಿನ ಇಡೀ ನಮ್ಮ ಒಂದು ಜೀವನ ಸುಸೂತ್ರವಾಗಿ ನಡೀತಾ ಇರುತ್ತೆ, ಎಲ್ಲೂ ಲೋಪಗಳು ಬರೋದಿಲ್ಲ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇಂಥ ಒಂದು ಕರ್ತವ್ಯಗಳ ಕಡೆ ಗಮನ ಕೊಟ್ಟು ಆ ನಮ್ಮ ಧರ್ಮದ ಪ್ರಕಾರ ಯಾವುದೇ ತೊಂದರೆಗಳಿಲ್ಲದೆ, ಯಾರಿಗೂ ತೊಂದರೆ ಕೊಡದೆ ಈ ಒಂದು ಕೆಲಸಗಳನ್ನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಾಗ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಜೀವನವು ಶಾಂತಿಯಿಂದ ಇರುತ್ತೆ, ಒಳ್ಳೆ ಸಂತೋಷವಾಗಿರುತ್ತೆ. ಯಾರಿಗೂ ಕೆಟ್ಟದ್ದನ್ನು ನಾವು ಮಾಡೋಕ್ಕೋಗೋದಿಲ್ಲ. ಯಾವುದೇ ಕೆಟ್ಟದ್ದು ನಮ್ಮ ಹತ್ರ ಬಂದರೂ ಸಹ ಒಂದು ನಿಮಿಷದಲ್ಲೇ ಅದು ದೂರ ಆಗ್ಬಿಡುತ್ತೆ. ಯಾವುದೇ ತೊಂದರೆಗಳು ಯಾರಿಗೂ ಆಗೋದಿಲ್ಲ.
ಅಂತ ಒಂದು ಸಂಕಲ್ಪದೊಂದಿಗೆ ನಾವು ದಿನನಿತ್ಯ ಈ ಒಂದು ಬ್ರಾಹ್ಮಿ ಮುಹೂರ್ತದ ಒಂದು ಪೂಜೆಯನ್ನು ಸಾಧನೆಯನ್ನು ಮಾಡಿಕೊಂಡಾಗ ಅತ್ಯಂತ ಶ್ರೇಷ್ಠವಾದ ಒಂದು ಜೀವನವನ್ನು ನಾವು ಪಡಿಬಹುದು. ನಮಸ್ಕಾರ.